ನಮಸ್ಕಾರ, ಅಮೋಗ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕುಣಿಗಲ್ನಲ್ಲಿ ಕಾಂಗ್ರೆಸ್ ಬಂಡಾಯ ಇಲ್ಲ, ರಾಮಸ್ವಾಮಿಗೌಡರು ಪಕ್ಷದ ಗೆಲುವಿಗೆ ಶ್ರಮಿಸುವರು ಎಂದು ಸಚಿವ ಡಿಕೆ ಶಿವಕುಮಾರ್ ಹೇಳಿದರು. ಕುಣಿಗಲ್ ತಾಲೂಕು ಕಾಂಗ್ರೆಸ್ನಲ್ಲಿ ಯಾವುದೇ ಬಂಡಾಯ ಇಲ್ಲ. ಟಿಕೆಟ್ ಆಕಾಂಕ್ಷಿಯಾಗಿದ್ದ ಬಿಬಿ ರಾಮಸ್ವಾಮಿಗೌಡರು ಬಂಡಾಯ ಸ್ಪರ್ಧೆ ಮಾಡಿಲ್ಲ. ಡಾ ರಂಗನಾಥ್ ಪರ ಕೆಲಸ ಮಾಡಲು ಒಪ್ಪಿದ್ದಾರೆ. ಈ ಬಾರಿ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ತಿಳಿಸಿದರು. ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಇಂಧನ ಸಚಿವ ಡಿಕೆ ಶಿವಕುಮಾರ್ ಸಂಬಂಧಿ ಡಾ ಎಚ್ಡಿ ರಂಗನಾಥ್ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು. ಅಭ್ಯರ್ಥಿ ಡಾ ಎಚ್ಡಿ ರಂಗನಾಥ್ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ನಂತರ ಪಟ್ಟಣದ ಪ್ರವಾಸಿ ಮಂದಿರದಿಂದ ತಾಲೂಕು ಕಚೇರಿಯವರೆಗೂ ಸಂಸದ ಡಿಕೆ ಸುರೇಶ್ ಸಚಿವ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ತಾಲೂಕಿನ ವಿವಿಧೆಡೆಯಿಂದ ಆಗಮಿಸಿದ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ಮೆರವಣಿಗೆ ನಡೆಸಿ ಪಟ್ಟಣದ ಹುಚ್ಚಾಮಸ್ತಿಗೌಡ ವೃತ್ತದಲ್ಲಿ ಸಭೆ ನಡೆಸಿದ ನಂತರ ತಾಲೂಕು ಕಚೇರಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. ನಾಮಪತ್ರ ಸಲ್ಲಿಕೆ ವೇಳೆ ಸಂಸದರು ಗೈರಾಗಿದ್ದು ಸಚಿವ ಡಿಕೆ ಶಿವಕುಮಾರ್ ನಾಮಪತ್ರ ಸಲ್ಲಿಕೆಗೆ ಡಾ ಎಚ್ಡಿ ರಂಗನಾಥ್ಗೆ ಸಾಥ್ ನೀಡಿದರು. ನಾಮಪತ್ರ ಸಲ್ಲಿಸಿದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿ, ತಾಲೂಕಿನ ಕಾಂಗ್ರೆಸ್ನಲ್ಲಿ ಯಾವುದೇ ಗೊಂದಲ ಇಲ್ಲ. ಜೆಡಿಎಸ್ ಮತ್ತು ಬಿಜೆಪಿ ಪಕ್ಷದವರು ಕಾಂಗ್ರೆಸ್ನ ಮಾಜಿ ಶಾಸಕ ಬಿಬಿ ರಾಮಸ್ವಾಮಿಗೌಡರನ್ನ ಬಂಡಾಯವಾಗಿ ಸ್ಪರ್ಧೆ ಮಾಡುವಂತೆ ಒತ್ತಡ ಹಾಕುತ್ತಿದ್ದಾರೆ. ಆದರೆ ಬಿಬಿ ರಾಮಸ್ವಾಮಿಗೌಡರು ಕಾಂಗ್ರೆಸ್ ಪಕ್ಷವನ್ನ ಕಳೆದ ಹಲವು ದಶಕಗಳಿಂದ ಈ ಭಾಗದಲ್ಲಿ ಕಟ್ಟಿ ಬೆಳೆಸಿದ್ದಾರೆ. ಮಾಜಿ ಶಾಸಕರೊಂದಿಗೆ ಹಲವಾರು ಸುತ್ತಿನ ಚರ್ಚೆ ನಡೆಸಿದ್ದು ಅವರು ಸಹ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರ ಪ್ರಚಾರ ಮಾಡಲು ಒಪ್ಪಿದ್ದಾರೆ ಎಂದರು. ಪಕ್ಷಗಳನ್ನು ನೋಡಿದ ಕಾಂಗ್ರೆಸ್ ಪಕ್ಷ ಮಾತ್ರ ಏನಾದರೂ ಒಂದು ಬದಲಾವಣೆ ತರಲಿಕ್ಕೆ ಸಾಧ್ಯ, ಸರ್ಕಾರ ಇರುವಂತಹ ಪಕ್ಷಕ್ಕೆ ಮತ ಕೊಡಬೇಕು ಅಂತೇಳಿ ಮಹಾಜನತೆ ತೀರ್ಮಾನ ಮಾಡಿ ಇವತ್ತು ಪಕ್ಷ ಭೇದವನ್ನು ಮಾತು ಬರ್ತಾ ಇದೆ. ಈ ಕುಣಿಗಲ್ಗೆ ಅಭಿವೃದ್ಧಿಗೆ ಒಂದೇ ಉತ್ತರ, ಕಾಂಗ್ರೆಸ್ ಪಕ್ಷ ಡಾಕ್ಟರ್ ರಂಗನಾಥ್ ಅವ್ರನ್ನ ಆಯ್ಕೆ ಮಾಡುತ್ತೆ. ನಾವು ಕನಕಪುರದಲ್ಲಿ ಯಾವ ರೀತಿ ನಮ್ಮ ಲೋಕಸಭಾ ಸದಸ್ಯರು ನಾವೆಲ್ಲ ಸೇರಿ ಅಭಿವೃದ್ಧಿ ಮಾಡಿದ್ದೇವೆ, ಅದೇ ಮಾಡೆಲನ್ನು ನಾವು ಇಲ್ಲಿ ತೆಗೆದುಕೊಂಡು ಇಲ್ಲಿ ಅಭಿವೃದ್ಧಿ ಕೆರೆಗಳನ್ನು ತುಂಬಿಸುವಂಥದ್ದು, ರಸ್ತೆ, ಮನೆಗಳು ಮತ್ತು ಅನೇಕ ಎಲ್ಲ ವರ್ಗದ ಜನರ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸಲಿಕ್ಕೆ ನಾವು ಈಗಾಗಲೇ ಯೋಜನೆಗಳನ್ನು ಸಿದ್ಧತೆ ಮಾಡಿಕೊಂಡಿದ್ದೇವೆ. ಇಲ್ಲಿ ಸ್ಥಳೀಯವಾಗಿ ಕೆಲವರು ಗೊಂದಲನ್ನು ಬಿಜೆಪಿಯವರು ಮತ್ತು ಜಾತ್ಯತೀತ ಜಥಾದಳದವರು ರಾಮಸ್ವಾಮಿಗೌಡರನ್ನ ಇಂಡಿಪೆಂಡೆಂಟ್ ನಿಲ್ಲಿಸಬೇಕು ಅಂತೇಳಿ ಬಹಳ ದೊಡ್ಡ ಪ್ರಯತ್ನ ಮಾಡ್ತಾ ಇದ್ದರು. ಅಭ್ಯರ್ಥಿ ಡಾ ಎಚ್ಡಿ ರಂಗನಾಥ್, ಜಿಲ್ಲಾ ಪಂಚಾಯಿತಿ ಸದಸ್ಯೆ ಅನಸೂಯಮ್ಮ, ಮುಖಂಡ ಕೆಂಪಿರೇಗೌಡ ಇತರರು ಇದ್ದರು. ಗುಬ್ಬಿ ಶಾಸಕ ಎಸ್ಆರ್ ಶ್ರೀನಿವಾಸ್ ಈ ತಿಂಗಳ 24ರಂದು ನಾಮಪತ್ರ ಸಲ್ಲಿಸುತ್ತಿದ್ದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಪಾಲ್ಗೊಳ್ಳಲಿದ್ದಾರೆ. ಮೂರು ಬಾರಿ ಶಾಸಕರಾಗಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಈ ಬಾರಿಯೂ ಸಹ ಚುನಾವಣೆಗೆ ನಿಮ್ಮ ಮುಂದೆ ಬರುತ್ತಿದ್ದೇನೆ ಎಂದು ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿಯ ಜೆಡಿಎಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಂಗಳವಾರ ಏಪ್ರಿಲ್ 24ರಂದು ಅಧಿಕೃತವಾಗಿ ಉಮೇದುವಾರಿಕೆ ಸಲ್ಲಿಸುತ್ತಿದ್ದು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿ ಆಗಮಿಸಲಿದ್ದು ತಾಲೂಕಿನ ಹೆಚ್ಚಿನ ಕಾರ್ಯಕರ್ತರು ಸಾರ್ವಜನಿಕರು ಆಗಮಿಸಬೇಕು ಎಂದು ಮನವಿ ಮಾಡಿದ ಅವರು, ತಾಲೂಕಿನಲ್ಲಿ ಮೂರು ಬಾರಿ ಶಾಸಕರಾಗಿ ತಾಲೂಕಿನ ಅಭಿವೃದ್ಧಿಗೆ ಸಾಕಷ್ಟು ಶ್ರಮಿಸಿದ್ದು ಸುಮಾರು 2,500ಕ್ಕೂ ಹೆಚ್ಚು ರೈತರಿಗೆ ಬಗರ್ ಹುಕುಂನ ಯೋಜನೆ ಅಡಿಯಲ್ಲಿ ಸಾಗುವಳಿ ಚೀಟಿ ನೀಡಲಾಗಿದೆ ಎಂದರು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಸಾವಿರಾರು ರೈತರಿಗೆ ಕೊಳವೆ ಬಾವಿ ವ್ಯವಸ್ಥೆ ಮಾಡಲಾಗಿದೆ. 27,000 ಮನೆಗಳನ್ನು ಮಂಜೂರು ಮಾಡಲಾಗಿದೆ. ತಾಲೂಕಿನಲ್ಲಿ ಶೈಕ್ಷಣಿಕ ಅಭಿವೃದ್ಧಿ ದೃಷ್ಟಿಯಿಂದ ವಸತಿ ಶಾಲೆಗಳು, ಕೈಗಾರಿಕಾ ತರಬೇತಿ ಕೇಂದ್ರ ಇನ್ನಿತರೆ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದು ಈ ಎಲ್ಲಾ ಅಭಿವೃದ್ಧಿ ಕೆಲಸಗಳನ್ನು ನನ್ನ ಗೆಲುವಿಗೆ ಸಹಕಾರವಾಗುತ್ತದೆ. ನಾನು ಯಾವತ್ತೂ ಜಾತಿಯನ್ನ ಮಾಡಿಲ್ಲ, ಎಲ್ಲರನ್ನ ಸಮಾನರಾಗಿ ಕಾಣುತ್ತಿದ್ದು ದ್ವೇಷದ ರಾಜಕೀಯ ಮಾಡಿಲ್ಲ. ಹಾಗಾಗಿ ನನಗೆ ನಂಬಿಕೆ ಇದ್ದು ತಾಲೂಕಿನ ಜನರು ನನ್ನನ್ನು ನಾಲ್ಕನೆಯ ಬಾರಿಯೂ ಕೈಹಿಡಿಯುತ್ತಾರೆ ಎಂದು ತಿಳಿಸಿದರು. ನಾಲ್ಕನೇ ತಾರೀಕು ನಾಮಿನೇಷನ್ ಅಧಿಕೃತವಾಗಿ ಸಲ್ಲಿಸ್ತೀನಿ. ನಾನು ತಮ್ಮೆಲ್ಲರ ನಿಮ್ಮಗಳ ಮುಖೇನ ಇಡೀ ತಾಲೂಕಿನ ಎಲ್ಲ ಸಮಸ್ತ ನಮ್ಮ ಪಕ್ಷದ ಮುಖಂಡರುಗಳು ಮತ್ತು ಕಾರ್ಯಕರ್ತರು ಮತ್ತು ಮತದಾರ ಬಂಧುಗಳು ಎಲ್ಲರಿಗೂ ಕೂಡ ಅವತ್ತಿನ ಕಾರ್ಯಕ್ರಮದಲ್ಲಿ ಹೆಚ್ಚಿನ ರೀತಿಯಲ್ಲಿ ಬಂದು
ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ಸಹಕಾರಿಗಳು ಅಂತ ಇದು ಮಾಡ್ತಾರೆ. ಕುಮಾರಸ್ವಾಮಿ ಅವರು ಕೂಡ ಅವತ್ತು ನಾಮಿನೇಷನ್ ಫೈಲ್ ಮಾಡಿದಾಗ ಸಹ ಕುಮಾರಸ್ವಾಮಿ ಅವರು ಕೂಡ ಅದನ್ನು 3 ಗಂಟೆಗೆ ಚನ್ನಬಸವೇಶ್ವರ ದೇವಸ್ಥಾನದಿಂದ ನಾವು ತಾಲೂಕು ಕಚೇರಿಯ ಪೊಸಿಷನ್ನಲ್ಲಿ ಬಂದು ನಾಮಿನೇಷನ್ ಫೈಲ್ ಮಾಡ್ತಕ್ಕಂಥದ್ದನ್ನು ಮಾಡ್ತೀವಿ. ಕುಮಾರಸ್ವಾಮಿ ಅವರು ಕೂಡ ಬಗ್ಗೆ ಒಪ್ಪಿದ್ದಾರೆ. ಅವರು ಕೂಡ ಅವರ ಉಪಸ್ಥಿತಿಯಲ್ಲಿ ನಾನು 24ನೇ ತಾರೀಕು ಮತ್ತೊಂದು ನಾಮಪತ್ರವನ್ನು ಸಲ್ಲಿಸ್ತೀನಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಹರನಹಳ್ಳಿ ಪ್ರಬಣ್ಣ, ಕೆಸಿ ಕೃಷ್ಣಮೂರ್ತಿ, ಯೋಗಾನಂದ್, ಸುರೇಶ್ಗೌಡ, ವಿಜಯ್ಕುಮಾರ್, ಬಾಬು ಇನ್ನಿತರರು ಹಾಜರಿದ್ದರು. ತಿಪಟೂರು ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಟಿ ಶಾಂತಕುಮಾರ್ ನಾಮಪತ್ರ ಸಲ್ಲಿಸಿದರು. ತಿಪಟೂರು ವಿಧಾನಸಭಾ ಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ಕೆಟಿ ಶಾಂತಕುಮಾರ್ ನಾಮಪತ್ರ ಸಲ್ಲಿಸಿದರು. ತಿಪಟೂರು ಗ್ರಾಮ ದೇವತೆ ಕೆಂಪಮ್ಮ ದೇವಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ ಕೆಟಿ ಶಾಂತಕುಮಾರ್ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಕೋಡಿ ಸರ್ಕಲ್ ದೊಡ್ಡಪೇಟೆ ಬಿಎಚ್ ರಸ್ತೆ ಮಾರ್ಗವಾಗಿ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿಗೆ ತೆರಳಿದರು. ಬೇಸಿಗೆ ಬಿರುಬಿಸಲು ಲೆಕ್ಕಿಸದೆ ನೆರೆದಿದ್ದ ಅಭಿಮಾನಿಗಳು ಹರ್ಷೋದ್ಗಾರ ಹಾಗೂ ಜೈಕಾರ ಜೋರಾಗಿತ್ತು. ತಾಲೂಕು ಕಚೇರಿಗೆ ತೆರಳಿದ ಕೆಟಿ ಶಾಂತಕುಮಾರ್ ಚುನಾವಣಾಧಿಕಾರಿ ಟಿಎನ್ ಕೃಷ್ಣಮೂರ್ತಿ ರವರಿಗೆ ನಾಮಪತ್ರ ಸಲ್ಲಿಸಿದರು. ಸೂಚಕರಾದ ಕೆಟಿ ಶಾಂತಕುಮಾರ್, ಮುಖಂಡರಾದ ಮಡನೂರು ಸ್ವಾಮಿ, ಸುದರ್ಶನ್ ಗೌರಗೊಂಡನಹಳ್ಳಿ, ಹೇಮಂತ್, ಕೆಟಿ ಪುಟ್ಟಪ್ಪ, ಉದಯ್ಕುಮಾರ್, ರಘು, ಕ್ಷಡಾಕ್ಷರಿ, ಚಂದ್ರಶೇಖರ್, ಮೋಹನ್ ಭಾಗವಹಿಸಿದರು. ನೆಲಮಂಗಲ ಕ್ಷೇತ್ರಕ್ಕೆ ಜೆಡಿಎಸ್ನ ಡಾ ಶ್ರೀನಿವಾಸಮೂರ್ತಿ, ಬಿಜೆಪಿಯ ನಾಗರಾಜು, ಪಕ್ಷೇತರ ಅಭ್ಯರ್ಥಿ ಅಂಜನಮೂರ್ತಿ ನಾಮಪತ್ರ ಸಲ್ಲಿಸಿದರು. ನೆಲಮಂಗಲ ಮೀಸಲು ವಿಧಾನಸಭಾ ಕ್ಷೇತ್ರಕ್ಕೂ 3 ಪಕ್ಷಗಳ ನಾಯಕರು ನಾಮಪತ್ರ ಸಲ್ಲಿಸಿದರು. ಮೊದಲಿಗೆ ಬಿಜೆಪಿಯ ನಾಗರಾಜು ರಾಮಾಂಜನೇಯ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಸಾವಿರಾರು ಬೆಂಬಲಿಗರೊಂದಿಗೆ ತಾಲೂಕು ಕಚೇರಿವರೆಗೆ ಪಾದಯಾತ್ರೆ ಮೂಲಕ ಬಂದು ತಮ್ಮ ಉಮೇದುವಾರಿಕೆ ಸಲ್ಲಿಸಿದರು. ಇನ್ನು ಕಾಂಗ್ರೆಸ್ ಟಿಕೆಟ್ ಕೈತಪ್ಪಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ವರಿಷ್ಠರ ವಿರುದ್ದ ಮುನಿಸಿಕೊಂಡಿರುವ ಮಾಜಿ ಸಚಿವ ಅಂಜನ್ಮೂರ್ತಿ ತಮ್ಮ ಬೆಂಬಲಿಗರೊಂದಿಗೆ ಬಂದು ಉಮೇದುವಾರಿಕೆ ಸಲ್ಲಿಸಿದರು. ಬಳಿಕ ಮಾತನಾಡಿದ ಅಂಜನ್ಮೂರ್ತಿ, ನಾನು ಕಾಂಗ್ರೆಸ್ ಪಕ್ಷಕ್ಕಾಗಿ 40 ವರ್ಷಗಳಿಂದ ದುಡಿದಿದ್ದೇನೆ. ಪಟ್ಟಿ ರಿಲೀಸ್ಗೂ ಮುನ್ನ ರಾಜ್ಯದ ವರಿಷ್ಠರೆಲ್ಲರೂ ಈ ಬಾರಿಯೂ ನಿನಗೆ ಟಿಕೆಟ್ ನೀಡುತ್ತೇವೆ ಅಂತ ಹೇಳಿದರು. ಆದರೆ ಪಟ್ಟಿಯಲ್ಲಿ ನನ್ನ ಹೆಸರು ಕೈಬಿಟ್ಟು ನೆಲಮಂಗಲದ ಗಾಳಿ ಗಾಂಧವೇ ಗೊತ್ತಿಲ್ಲದ ಬೆಂಗಳೂರಿನ ವ್ಯಕ್ತಿಗೆ ಟಿಕೆಟ್ ನೀಡಿದೆ ಎಂದು ಆರೋಪಿಸಿದರು. ಹಾಗಾಗಿ ನನ್ನ ಸ್ನೇಹಿತರು, ಬೆಂಬಲಿಗರು, ಕಾರ್ಯಕರ್ತರ ಒತ್ತಾಯದಂತೆ ಕಾಂಗ್ರೆಸ್ ಬಂಡಾಯ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಇಳಿದಿದ್ದೇನೆ ಎಂದು ಹೈಕಮಾಂಡ್ ವಿರುದ್ದ ಸಮರ ಸಾರಿದರು. ಮುಂಚೂಣಿ ಘಟಕದ ಅಧ್ಯಕ್ಷರುಗಳು, ನಮ್ಮ ಬ್ಲಾಕ್ನ ಅಧ್ಯಕ್ಷರುಗಳು, ನಮ್ಮ ಪಂಚಾಯಿತಿ ಉಪಾಧ್ಯಕ್ಷರು, ಅಧ್ಯಕ್ಷರು, ಸ್ಥಾಯಿ ಸಮಿತಿ ಅಧ್ಯಕ್ಷರ ಮುಂದೆ, ಅನೇಕ ಕಾರ್ಯಕರ್ತರ ಮುಂದೆ, ಮುಖಂಡರ ಮುಂದೆ ಈ ಮಾತು ಹೇಳಿದಂಥ ನನ್ನ ವರಿಷ್ಠರು ಕೊನೆಗಳಿಗೆಯಲ್ಲಿ ನನಗೆ ವಂಚನೆ ಮಾಡಿ ಷಡ್ಯಂತ್ರದಿಂದ ನನಗೆ ಓಟು ತಪ್ಪಿಸಿ ಯಾವ ಕಾರಣಕ್ಕೂ ನೆಲಮಂಗಲಕ್ಕೆ ಸಂಬಂಧಪಟ್ಟಂಥ ಪಟ್ಟಿಲ್ದಂಥ ವ್ಯಕ್ತಿ ಬೆಂಗಳೂರಿನವರು. ಇವತ್ತವರು ಅವ್ರಿಗೂ ನೆಲಮಂಗಲ ಮನೆಲ್ಲ ರಾತ್ರಿ ಯಾರೋ ಓಡಾಡ್ತಿದ್ರಂತೆ ಮನೆ ಮಾಡೋಕ್ಕೆ. ನೆಲಮಂಗಲಲ್ಲಿ ಓಟರ್ ಲಿಸ್ಟ್ ಇಲ್ದಂತ ವ್ಯಕ್ತಿ ಕೊಟ್ಟಿ. ಶುಕ್ರವಾರವನ್ನೇ ನಂಬಿ ನಾಮಪತ್ರ ಸಲ್ಲಿಸಲು ಹಾಲಿ ಜೆಡಿಎಸ್ ಶಾಸಕ ಡಾ ಕೆ ಶ್ರೀನಿವಾಸ ಮೂರ್ತಿ ಕೂಡ ಸಾವಿರಾರು ಮಂದಿ ಕಾರ್ಯಕರ್ತರೊಂದಿಗೆ ತಾಲೂಕು ಕಚೇರಿಗೆ ಬಂದು ಈ ವೇಳೆ ಕಾರ್ಯಕರ್ತರು ಶ್ರೀನಿವಾಸ ಮೂರ್ತಿರವರನ್ನ ಎತ್ತಿ ಹಿಡಿದು ಕುಣಿದು ಕುಪ್ಪಳಿಸಿದರು. ನಾಮಪತ್ರ ಸಲ್ಲಿಕೆಗೆಂದು ಕಚೇರಿ ಆವರಣ ಪ್ರವೇಶಿಸುತ್ತಿದ್ದಂತೆ ಬಂದ ರಾಜಕೀಯ ವೈರಿಗಳೆಲ್ಲ ಅಂಜನ್ಮೂರ್ತಿ ಎದುರು ಬಂದಾಗ ಅವರ ಕೈಕುಲುಕಿ ಶುಭ ಹಾರೈಸಿದರು. ಈ ವೇಳೆ ಮಾಜಿ ಎಂಎಲ್ಸಿ ಇ ಕೃಷ್ಣಪ್ಪ, ಎಂಎಲ್ಸಿ ಕಾಂತರಾಜು ಸೇರಿ ನಾನಾ ಮುಖಂಡರು ಇದ್ದರು. ದೇವನಹಳ್ಳಿಯಲ್ಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಜೆಡಿಎಸ್ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ದೇವನಹಳ್ಳಿ ವಿಧಾನಸಭೆ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಗೊಂದಲದ ಗೂಡಾಗಿತ್ತು. ಕಾರಣ, ಹಾಲಿ ಶಾಸಕ ಪಿಳ್ಳ ಮುನಿಶಾಮಪ್ಪರವರಿಗೂ ಹಾಗೂ ನಿಸರ್ಗ ನಾರಾಯಣಸ್ವಾಮಿ ಅವರಿಗೆ ಜಿದ್ದಾಜಿದ್ದಿನ ಟಿಕೆಟ್ ಫೈಟ್ ವಾರ್ ನಡೆಯುತ್ತಿತ್ತು. ಹಾಲಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಅವರಿಗೆ ಹೈಕಮಾಂಡ್ ಘೋಷಿಸಲಾಗಿ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಬಿಜೆಪಿ ಪಕ್ಷದಲ್ಲಿ ಬಂಡಾಯದ ಭೂತ ಆವರಿಸಿಕೊಂಡಿದೆ. ಇದರ ಪರಿಣಾಮ ಜೆಡಿಎಸ್ ಪಕ್ಷಕ್ಕೆ ಲಾಭ ಬಾರುವುದು ಬಂಡಾಯದವರ ಕಡೆಯಿಂದ, ತನ್ನ ಸಮುದಾಯದವರಿಂದ, ಪಕ್ಷದ ನಿಷ್ಠಾವಂತ ಮತದಾರರಿಂದ, ಶಾಸಕರ ಅಭಿಮಾನಿಗಳಿಂದ ಮತದಾನ ಮಾಡಿದರೆ ಹೆಚ್ಚಿನ ಆತಂಕದಿಂದ ಗೆಲುವು ಕಟ್ಟಿಟ್ಟ ಬುತ್ತಿ ಆಗಿದೆ. ಜೆಡಿಎಸ್ ಅಭ್ಯರ್ಥಿ ಶಾಸಕ ಪಿಳ್ಳ ಮುನಿಶಾಮಪ್ಪ ಮಾತನಾಡಿ, ರಾಜ್ಯದಲ್ಲಿ ಪರಿವರ್ತನೆ ಉಂಟಾಗಲಿದೆ, ಅದು ಕುಮಾರಣ್ಣನ ಪರಿವರ್ತನೆ ಆಗುತ್ತದೆ.
ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗುವುದು ಖಚಿತ. ದೇವನಹಳ್ಳಿಯ ಅಭಿವೃದ್ಧಿಯೇ ನನಗೆ ಶ್ರೀರಕ್ಷೆಯಾಗಲಿದೆ, ನನ್ನ ಗೆಲುವು ಖಚಿತ ಎಂದು ಜೆಡಿಎಸ್ ಅಭ್ಯರ್ಥಿ ಶಾಸಕ ಪಿಳ್ಳಮುನಿ ಶಾಮಪ್ಪ ಹೇಳಿದ್ರು. ನಮ್ಮ ನಿಮ್ಮೆಲ್ಲರ ರಾಜ್ಯದ ರಾಷ್ಟ್ರದ ನೆಚ್ಚಿನ ಪ್ರಧಾನಮಂತ್ರಿಯಾಗಿದ್ದ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದಂತಹ ಸನ್ಮಾನ್ಯ ದೇವೇಗೌಡರು ಈ ರಾಜ್ಯದಲ್ಲಿ 20 ತಿಂಗಳು ಕೆಲಸವನ್ನು ಮಾಡಿ ಮುಖ್ಯಮಂತ್ರಿಗಳಾಗಿ ಎಲ್ಲರ ಜನಮನದಲ್ಲಿ ಉಳಿದಿರತಕ್ಕಂಥ ಕುಮಾರಣ್ಣನವರ ಆಶೀರ್ವಾದದೊಂದಿಗೆ ನಾಡಿದ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷದ ತಾಲೂಕಿನ ಎಲ್ಲ ಸಮಗ್ರ ಜನತೆಯ ಆಶೋತ್ತರಗಳನ್ನು ಇಲ್ಲಿ ಈ ದಿನ ನನಗೆ ಅಧಿಕೃತವಾಗಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಬಿಪಾಮ್ ನೀಡುವುದರ ಮೂಲಕ ಮತ್ತೊಮ್ಮೆ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬ ಅಭ್ಯರ್ಥಿಯನ್ನಾಗಿ ಮಾಡಲಿಕ್ಕೆ ನಾಮಪತ್ರವನ್ನು ಸಲ್ಲಿಸಲಿಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದು ನಾನು ವಿಶೇಷವಾಗಿ ಇಡೀ ನನ್ನ ಜೀವಮಾನ ಇಡೀ ನನ್ನ ಪಕ್ಷಕ್ಕೆ ನನ್ನ ಕಾರ್ಯಕರ್ತರಿಗೆ ನಮ್ಮ ಮುಖಂಡಿಗೆ ನಾನು ಆಭಾರಿಯಾಗಿರ್ತೇನೆ. ನಾವು ಈಗ ತಾನೇ ನಾಮಪತ್ರವನ್ನು ನಮ್ಮ ಪಕ್ಷದ ಅಧ್ಯಕ್ಷರಿಂದ ಶ್ರೀನಿವಾಸರ ನೇತೃತ್ವದಲ್ಲಿ ಅಪ್ಪಯ್ಯನವರ ನೇತೃತ್ವದಲ್ಲಿ ಇವತ್ತು ತಾಲೂಕಿನ ಸಮಗ್ರ ನಮ್ಮ ಜಿಲ್ಲಾಧ್ಯಕ್ಷರಂತಹ ಮುನೇಗೌಡರ ನೇತೃತ್ವದಲ್ಲಿ ಕಾರ್ಯಾಧ್ಯಕ್ಷರಂತಹ ಮುನೇಗೌಡರು ಇಲ್ಲ ಇನ್ನೂ ನಮ್ಮ ಪಕ್ಷದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ನಾನು ನಿನ್ನೆ ತಾನೇ ಎಲ್ಲರಿಗೂ ಫೋನ್ ಮಾಡುವುದರ ಮೂಲಕ ಇಲ್ಲಿ ಬಂದಿರತಕ್ಕಂಥ ಪ್ರತಿಯೊಬ್ಬರು ನಾನು ಮೊದಲನೇದಾಗಿ ಧನ್ಯವಾದ ಹೇಳ್ತೀನಿ. ನನ್ನ ಕ್ಷೇತ್ರದ ಜನತೆಯ ಆಶೋತ್ತರಗಳನ್ನು ಮುಂದಿನ ದಿನಗಳಲ್ಲಿ ಇವತ್ತು ಪಕ್ಷಾತೀತವಾಗಿ 5 ವರ್ಷಗಳ ಕಾಲ ನಾನು ಕೆಲಸ ಮಾಡಿದ್ದೀನಿ, ಜಾತ್ಯಾತೀತವಾಗಿ ಕೆಲಸ ಮಾಡಿದ್ದೀನಿ. ಪಿಳ್ಳಮುನಿ ಶಾಮಪ್ಪ ಅವರು ತಮ್ಮ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿದರು. 5ನೇ ಬಾರಿ ವಿಧಾನಸಭೆ ಪ್ರವೇಶಿಸಲು ಶಾಸಕ ಡಿ ನಾಗರಾಜಯ್ಯ ಕುಣಿಗಲ್ನಲ್ಲಿ ನಾಮಪತ್ರ ಸಲ್ಲಿಸಿದರು. ಕುಣಿಗಲ್ ವಿಧಾನಸಭೆ ಕ್ಷೇತ್ರಕ್ಕೆ ಜೆಡಿಎಸ್ನಿಂದ ಅಧಿಕೃತ ಅಭ್ಯರ್ಥಿಯಾಗಿ ಶಾಸಕ ಡಿ ನಾಗರಾಜಯ್ಯ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸಿ ನಾಮಪತ್ರ ಸಲ್ಲಿಸಿ 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಮುಂದಾದರು. ಪಟ್ಟಣದ ಗ್ರಾಮ ದೇವತೆ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಅಪಾರ ಸಂಖ್ಯೆಯ ಬೆಂಬಲಿಗರೊಂದಿಗೆ ತಾಲೂಕು ಕಚೇರಿಯವರೆಗೂ ಮೆರವಣಿಗೆ ನಡೆಸಿ ನಾಮಪತ್ರ ಸಲ್ಲಿಸಿದರು. ಇದು ಶಾಸಕರಿಗೆ 9ನೇ ಚುನಾವಣೆಯಾಗಿದ್ದು 4 ಬಾರಿ ಶಾಸಕರಾಗಿದ್ದರು. ಈಗ 5ನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ಇಳಿದಿದ್ದಾರೆ. ನಾಮಪತ್ರ ಸಲ್ಲಿಸಿ ಮಾತನಾಡಿದ ಶಾಸಕ ಡಿ ನಾಗರಾಜಯ್ಯ, ತಾವು 5ನೇ ಬಾರಿಗೆ ಶಾಸಕರಾಗಲು ನಾಮಪತ್ರ ಸಲ್ಲಿಸಿದ್ದು ಕುಣಿಗಲ್ ಕ್ಷೇತ್ರಾದ್ಯಂತ 1200 ಕೋಟಿ ರೂಪಾಯಿಗೂ ಹೆಚ್ಚಿನ ಅಭಿವೃದ್ಧಿ ಕಾಮಗಾರಿಗಳನ್ನು ಕಳೆದ 5 ವರ್ಷದಲ್ಲಿ ಮಾಡಿದ್ದು ತಾಲೂಕಿಗೆ ಅಗತ್ಯವಾಗಿರುವಾಗ ಹೇಮಾವತಿ ಎಕ್ಸ್ಪ್ರೆಸ್ ನಾಲೆ ಕಾಮಗಾರಿಗೆ ಕ್ರಮ ಕೈಗೊಳ್ಳಲಾಗಿದೆ. ಇದರ ಪರಿಣಾಮಕಾರಿ ಅನುಷ್ಠಾನ ಸೇರಿದಂತೆ ಬಾಕಿ ಇರುವ ಹಲವಾರು ಅಭಿವೃದ್ಧಿ ಕಾಮಗಾರಿಗೆ ಅನುಷ್ಠಾನಕ್ಕೆ ತಾಲೂಕಿನ ಜನ ಜೆಡಿಎಸ್ ಬೆಂಬಲಿಸುವಂತೆ ಮನವಿ ಮಾಡಿದರು. ಜನತಾದಳ ಇವತ್ತು ಜನತಾದಳದ ಅಭ್ಯರ್ಥಿ ನಾನೇ ಆಗಬೇಕು ಅಂತ ಹೇಳು ಕಾರ್ಯಕರ್ತರ ಮುಖಂಡರುಗಳ ಅಭಿಪ್ರಾಯಕ್ಕೆ ಮಾಡಿದ್ದು ನಾನು ಅಭ್ಯರ್ಥಿ ಆಗಿರ್ತಕ್ಕಂಥದ್ದು. ಸರಿ, ರಂಗನಾಥರವರು ಹಾಗೂ ನಮ್ಮ ಡಿ ಕೆ ಶಿವಕುಮಾರ್ ಅವರು ಇವತ್ತು ಕುಣಿಗಲ್ ತಾಲೂಕಿನ ಅಭಿವೃದ್ಧಿ ನಾವು ಏನು ಮಾಡ್ತೀವಿ ನೋಡಿ ನಮ್ಗೆ ಅವಕಾಶ ಕೊಟ್ಟಿದೆ ಅಂತ ಹೇಳಿ ಭಾಷಣ ಮಾಡ್ತಾ ಇದ್ರು ಅಂತ ಕೇಳಿದೆ. ಕುಣಿಗಲ್ ತಾಲೂಕಿನಲ್ಲಿ ಏನೇನು ಅಭಿವೃದ್ಧಿ ಆಗಬೇಕಾಗಿದೆಯೋ ಆಗಿದೆಯೋ ಶಾಸಕರಿಂದ ಆಗಬೇಕೇ ವಿನಃ ಎಂ ಪಿಯಿಂದ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ಅವ್ರು ಒಪ್ಕೋಬೇಕಾಗಿರ್ತಕ್ಕಂಥ ವೇದಿಕೆಯಲ್ಲಿ ನಿಂತು ತಿಳುವಳಿಕೆಯಲ್ಲಿ ಜನಗಳ ಎದುರುಗಡೆ ನಾನು ಮಾಡಿದೆ ಅಂತೇಳಿ ಎಂ ಪಿ ಅವರು ಹೇಳ್ತಾ ಇರ್ತಕ್ಕಂಥದ್ದು ಎಂ ಪಿ ಜೊತೆ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಹರೀಶ್ ನಾಯಕ್, ಮುಖಂಡರಾದ ತಮ್ಮಣ್ಣ, ರಾಮಣ್ಣ ಇತರರು ಇದ್ದರು. ಗುಬ್ಬಿಯ ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಸರ್ಕಾರ ಮಾಡಿರುವಂತಹ ಯೋಜನೆಗಳೇ ನನ್ನ ಗೆಲುವಿಗೆ ಶ್ರೀರಕ್ಷೆಯಾಗಲಿದೆ ಎಂದು ಕಾಂಗ್ರೆಸ್ ಅಭ್ಯರ್ಥಿ ಕೆ ಕುಮಾರ್ ತಿಳಿಸಿದರು. ಗುಬ್ಬಿ ಪಟ್ಟಣದ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಕೆ ಕುಮಾರ್ ಅವರು ಸಾವಿರಾರು ಸಂಖ್ಯೆಯಲ್ಲಿ ತಾಲೂಕು ಕಚೇರಿಗೆ ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನು ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮರೊಟ್ಟಿಗೆ ಮಾತನಾಡಿದ ಅವರು, ಇಷ್ಟು ವರ್ಷಗಳಿಂದ ಗುಬ್ಬಿ ತಾಲೂಕಿನಲ್ಲಿ ಕಾಂಗ್ರೆಸ್ ಗೆದ್ದಿಲ್ಲ, ಆದರೆ ಈ ಬಾರಿ ತಾಲೂಕಿನಲ್ಲಿ ಗೆಲುವು ಖಚಿತವಾಗಿದ್ದು ಇಂದು ಸಾವಿರಾರು ಕಾರ್ಯಕರ್ತರು ಉಮೇದುವಾರಿಕೆಗೆ ಆಗಮಿಸುವ ಮೂಲಕ ನನಗೆ ಬೆಂಬಲ ಸೂಚಿಸಿದ್ದಾರೆ. ತಾಲೂಕಿನಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ದು ಅವೆಲ್ಲವನ್ನೂ ಬಗೆಹರಿಸಬೇಕು ಎಂಬ ನಿಟ್ಟನಲ್ಲಿ ನಾನು ಕೆಲಸ ಮಾಡಲು ಸಿದ್ದವಿದ್ದೇನೆ ಎಂದರು. ಆಡಳಿತ ಮಾಡುತ್ತಿರುವಂತಹ ಶಾಸಕರು ತಾಲೂಕಿನ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಹಾಗಾಗಿ ತಾಲೂಕಿನ ಜನರೇ ತೀರ್ಮಾನ ಮಾಡಿದ್ದು ಈ ಬಾರಿ ಬದಲಾವಣೆ ಮಾಡುವುದು ಸತ್ಯ. ನಮ್ಮ ಸರ್ಕಾರ ಮಾಡಿರುವಂತಹ ಎಲ್ಲ ಯೋಜನೆಗಳು ಸಹ ಜನಸಾಮಾನ್ಯರಿಗೆ ಹತ್ತಿರವಾಗಿದ್ದು ಈ ಬಾರಿಯೂ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬರಲಿದ್ದು ನಮ್ಮ ಸರ್ಕಾರ ಮಾಡಿರುವಂತಹ ಯೋಜನೆಗಳು ರಾಜ್ಯದಲ್ಲಿನ ಹಿಂದುಳಿದ ಸಮುದಾಯಗಳಿಗೆ ವರದಾನವಾಗಲಿದೆ ಎಂದರು.
ಪಕ್ಷಕ್ಕೆ ಈಗೆಲ್ಲ ಸಾಕಷ್ಟು ಹಾಲೆ 6 ತಿಂಗಳಿಂದ ನಾವು ಏನು ಕ್ಯಾನ್ವಾಸ್ ಮಾಡೋಕ್ಕೆ ಮನೆ ಮನೆ ಕಾಂಗ್ರೆಸ್ ಅಂತ ಮಾಡಕ್ಕೆ ಹಿಡಿದಾಗಿಂದಲೂ ಸಹ ಇಲ್ಲಿವರೆಗೂ ಹೇಳಕ್ಕೆ ಇಷ್ಟಪಡ್ತೀನಿ. ಸುಮ್ಮನೆ ಹೇಳ್ತಾರೆ ಅವರು ನನಗೆ ಎದುರಾಳಿ ಇವ್ರಿಗೆ ಎದುರಾಳಿ ಅಂತಾರೆ. ಭಗವಂತನ ಪಾದ ಸಾಕ್ಷಿ ಕಾಂಗ್ರೆಸ್ಗೆ ಎದುರಾಳಿನೇ ಇಲ್ಲ ಈ ಸಾರಿ. ಯಾಕೆಂದ್ರೆ ಪಾಪ ಇಲ್ಲಿ ಎಲ್ಲ ಜನ ಸುಸ್ತಾಗಿದ್ರು, ನಮ್ಗೆ ಯಾರು ಒಳ್ಳೆ ಅಭ್ಯರ್ಥಿ ಇಲ್ಲ, ಒಳ್ಳೆ ಕಾಂಗ್ರೆಸ್ ಯಾರು ಗೆಲ್ಲದು ಏನ್ ಮಾಡೋದು ಅಂತ ಹೇಳಿ ಆಕಸ್ಮಿಕವಾಗಿ ಗೊತ್ತಿದ್ರೆ ಬೇರೆ ಬೇರೆ ಪಕ್ಷಗಳ ಹತ್ರ ವಾಲಿದ್ರು. ಇವತ್ತು ಹೆಚ್ಚಿಗೆ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ನೋಡಿದ್ರೆ ಖಂಡಿತ ಎದುರಾಳಿ ಇಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತ ಅದು ನಮ್ಗೆ ಅಹಂ ಬೇಡ, ಖಂಡಿತ ಅವ್ರನ್ನೆಲ್ಲ ಒಗ್ಗೂಡಿಸಿ ಪ್ರತಿಯೊಬ್ಬರು ಮುಖಂಡರನ್ನು ಹೋಗಿ ನಾವು ಕೈ ಕಾಲು ಹಿಡಿದು ಬನ್ನಿ ಅಣ್ಣ ಬನ್ನಿ ಅಣ್ಣ ಬನ್ನಿ ಅವ್ವ ಬನ್ನಿ ಅಪ್ಪ ಅಂತ ಹೇಳಿ ಕರೆದು ಅವ್ರನ್ನೆಲ್ಲ ಒಗ್ಗೂಡಿಸಿ ಸರಿ ಕಾಂಗ್ರೆಸ್ ಗೆಲ್ಲಿಸ್ತೀವಿ ಅಂತ ಹೇಳ್ತೀನಿ. ತಾಲೂಕಿನ ಜನರು ಈ ಬಾರಿ ನನಗೆ ಆಶೀರ್ವಾದ ಮಾಡಿದರೆ ತಾಲೂಕಿನಲ್ಲಿ ಹೊಸ ಬದಲಾವಣೆ ತರಲು ಸಿದ್ದನಿದ್ದೇನೆ ಎಂದು ಹೇಳಿದರು. ಚಿಂತಾಮಣಿಯಲ್ಲಿ ಜೆಡಿಎಸ್ ಅಭ್ಯರ್ಥಿ ಕೃಷ್ಣಾರೆಡ್ಡಿ ಬೆಂಬಲಿಸಲು ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ತೀರ್ಮಾನ ಮಾಡಿದೆ. ಸದಾಶಿವ ಆಯೋಗದ ವರದಿ ಜಾರಿಗೆ ತರಲು ವಿಳಂಬ ಧೋರಣೆ ಅನುಸರಿಸುತ್ತಿರುವ ಕಾಂಗ್ರೆಸ್ ಪಕ್ಷ ಹಾಗೂ ಮನವಾದಿಯಾಗಿರುವ ಬಿಜೆಪಿ ಪಕ್ಷಗಳನ್ನು ಹೊರತುಪಡಿಸಿ ಸದಾಶಿವ ಆಯೋಗದ ಪರವಾಗಿರುವ ಜೆಡಿಎಸ್ ಪಕ್ಷದ ಹಾಗೂ ಶಾಸಕ ಜೆಕೆ ಕೃಷ್ಣಾರೆಡ್ಡಿ ಅವರಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಮ್ಮ ಸಂಪೂರ್ಣ ಬೆಂಬಲ ನೀಡುವುದಾಗಿ ಮಾದಿಗ ದಂಡೋರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯ ಜಿಲ್ಲಾಧ್ಯಕ್ಷ ಎಂಬಿ ರಾಮಪ್ಪರ ಅವರು ತಿಳಿಸಿದರು. ಚಿಂತಾಮಣಿ ತಾಲೂಕು ಬುರಗಮಾಕಲಹಳ್ಳಿ ಗ್ರಾಮದಲ್ಲಿ ಮಾದಿಗ ದಂಡೂರ ಮಾದಿಗ ಮೀಸಲಾತಿ ಹೋರಾಟ ಸಮಿತಿಯಿಂದ ಸುದ್ದಿಗೋಷ್ಠಿಯಲ್ಲಿ ಎಂಬಿ ರಾಮಪ್ಪ ಮಾತನಾಡಿ, ದಲಿತ ಬಹುದಿನಗಳ ಬೇಡಿಕೆಯಾದ ಸದಾಶಿವ ಆಯೋಗವನ್ನು ಜಾರಿಗೆ ತರಲು ಕೇಂದ್ರದಲ್ಲಿ ಆಡಳಿತ ನಡೆಸುತ್ತಿರುವ ಬಿಜೆಪಿ ಸರ್ಕಾರ ಹಾಗೂ ರಾಜ್ಯದಲ್ಲಿ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ ಸರ್ಕಾರಗಳು ಸದಾಶಿವ ಆಯೋಗ ವರದಿಯನ್ನು ಜಾರಿಗೆ ತರಲು ವಿಳಂಬ ಧೋರಣೆ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದರು. ಸದಾಶಿವ ಆಯೋಗದ ಪರವಾಗಿ ಕೆಲಸ ಮಾಡುತ್ತಿರುವ ಜೆಡಿಎಸ್ ಪಕ್ಷಕ್ಕೆ ಬೆಂಬಲ ನೀಡಲು ರಾಜ್ಯಾದ್ಯಂತ ರಾಜ್ಯ ಕಮಿಟಿ ತೀರ್ಮಾನಕ್ಕೆ ತೆಗೆದುಕೊಂಡಿದ್ದು ಅದರಂತೆ ಸದಾಶಿವ ಆಯೋಗದ ಪರವಾಗಿರುವ ಚಿಂತಾಮಣಿಯಲ್ಲಿ ದೀನ ದಲಿತರ ಹಾಗೂ ಬಡಬಕರ ಪರವಾಗಿರುವ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಅಭಿವೃದ್ದಿ ಕೆಲಸ ಕಾರ್ಯಗಳನ್ನು ಮೆಚ್ಚಿ ಕೃಷ್ಣಾರೆಡ್ಡಿಯವರಿಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡುವುದಾಗಿ ತಿಳಿಸಿದರು. ಇಂಥವ್ರಿಗೆ ಬೇರೆ 4 ಜನ ಪೋಸ್ಟಿಂಗ್ಗೆ ಬಲಗೈವರು ಕೊಟ್ಟಿದ್ದಾರೆ, ನಮ್ಮ ಮಾದರಿಗೆ ಪ್ರಾತಿನಿಧ್ಯ ಕೊಟ್ಟಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ. ಮತ್ತೆ 20 ವರ್ಷಗಳಿಂದ ಸದಾಶಿವ ಏನು ಹುಬ್ಳಿ ಕಾರ್ಯಕ್ರಮದಲ್ಲಿ ಇದು ಚರ್ಚೆ ಆಯಿತು, ಬೆಳಗಾವಿ ಕಾರ್ಯಕ್ರಮದಲ್ಲಿ ಚರ್ಚೆ ಆಯಿತು, ಲಾಠಿ ಚಾರ್ಜ್ ಮಾಡಿದ್ರು ಕಾಂಗ್ರೆಸ್ ಪಕ್ಷ. ಅದಕ್ಕೆ ಎಲ್ಲ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಾದಿಗ ದಂಡೋರದ ವತಿಯಿಂದ ಎಲ್ಲ ಉತ್ತರ ಕರ್ನಾಟಕ ಏನಿದೆ ಎಲ್ಲರೂ ಕಾಂಗ್ರೆಸ್ ವಿರುದ್ಧವಾಗಿ ನಡೀಬೇಕು, ಅದರ ರಾಷ್ಟ್ರೀಯ ನಾಯಕ ಆದೇಶದ ಮುಖಾಂತರ ನಾವು ಇದು ಮಾಡ್ತಾ ಇರೋದು. ಅದರಲ್ಲಿ ಯಾರು ನಮ್ಮ ಸದಾಶಿವ ವರದಿಯ ಬಗ್ಗೆ ಇದ್ದಾರೆ ಆ ತಾಲೂಕುಗಳಲ್ಲಿ ಕೆಲವರು ಮಾತ್ರ ಅವ್ರ ಪರವಾಗಿ ಅವ್ರು ಮಾಡ್ಕೋಬೋದು. ಒಟ್ಟಾರೆಯಾಗಿ ನಾವು ತೀರ್ಮಾನ ಏನು ಆದೇಶದ ಪ್ರಕಾರ ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ಚಲಾವಣೆ ಮಾಡಬಾರದು, ಸದಾಶಿವ ಆಯೋಗದ ವಿರುದ್ಧ ಮಾಡಿಕೊಂಡಿರುವ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ಪಕ್ಷ. ಈ ಸಂದರ್ಭದಲ್ಲಿ ಮುಖಂಡರಾದ ಪಿವಿ ಮಂಜುನಾಥ್, ಮಾಡಿಕೆರೆ ನಾರಾಯಣಸ್ವಾಮಿ, ಮಿಟ್ಟಿಹಳ್ಳಿ ಮಂಜುನಾಥ್, ಗಂಭೀರನಹಳ್ಳಿ ಶಿವಣ್ಣ, ವಿಜಿ ಶ್ರೀರಾಮಪ್ಪ, ಉಲವಾಡಿ ಆನಂದ್, ಶಿವಕುಮಾರ್, ಪುಟ್ಟು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಕೋಲಾರ ಕಾಂಗ್ರೆಸ್ ಅಭ್ಯರ್ಥಿ ನಾರಾಯಣಸ್ವಾಮಿ ಬೆಂಬಲಿಗರೊಂದಿಗೆ ತೆರಳಿ ನಾಮಪತ್ರ ಸಲ್ಲಿಸಿದರು. ಕೋಲಾರ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಎಸ್ಎನ್ ನಾರಾಯಣಸ್ವಾಮಿ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ತನ್ನ ಅಪಾರ ಬೆಂಬಲಿಗರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿ ನಾಮಪತ್ರ ಸಲ್ಲಿಸಿದರು. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಂಭ್ರಮಿಸಿದರು. ನಾಮಪತ್ರ ಸಲ್ಲಿಸಿ ಅಭ್ಯರ್ಥಿ ಎಸ್ಎನ್ ನಾರಾಯಣಸ್ವಾಮಿ ಮಾತನಾಡಿ, ನನ್ನ ಮೇಲೆ ವಿಶ್ವಾಸವಿಟ್ಟು ನನಗೆ ಬಿ ಫಾರಂ ನೀಡಿದ ಸಿದ್ದರಾಮಯ್ಯ ಮತ್ತು ಜಿ ಪರಮೇಶ್ವರ್ ಅವರಿಗೆ ಆಭಾರಿಯಾಗಿದ್ದೇನೆ. ನಾನು ಕಳೆದ 5 ವರ್ಷಗಳಿಂದ ಈ ಕ್ಷೇತ್ರಕ್ಕೆ ಸಾಕಷ್ಟು ಅಭಿವೃದ್ದಿ ಕಾರ್ಯ ಮಾಡಿದ್ದೇನೆ. ಹಾಗಾಗಿ ಇಲ್ಲಿ ಸೇರಿರುವ ಜನ ಸ್ವಯಂ ಪ್ರೇರಿತವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜಮಾಯಿಸಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಜನ ನನಗೆ 30,000 ಅಧಿಕ ಮತದಿಂದ ನನ್ನನ್ನು ಜಯಶೀಲರನ್ನಾಗಿ ಮಾಡಿದ್ರು. ಈ ಬಾರಿ ಜನ ನನಗೆ 50,000 ಅಧಿಕ ಮತ ನೀಡಿ ನನ್ನನ್ನ ಜಯಗೊಳಿಸುತ್ತಾರೆ ಎಂಬ ವಿಶ್ವಾಸ ನನಗಿದೆ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಯಾವ ಗೊಂದಲಗಳೂ ಇಲ್ಲ, ನಾವೆಲ್ಲ ಮುಖಂಡರು ಒಟ್ಟಾಗಿ ಚುನಾವಣೆ ಎದುರಿಸುತ್ತೇವೆ ಎಂದು ಹೇಳಿದರು. ವಿರೋಧ ಪಕ್ಷದ ಬಗ್ಗೆ ನಾನು ಮಾತಾಡಲಿಕ್ಕೆ ಹೋಗೋದಿಲ್ಲ. ನಮ್ಮಲ್ಲೇ ಸಾಕಷ್ಟು ಒದಗಿರ್ತಕ್ಕಂಥ ಅಭಿಮಾನಿಗಳು, ಕಾರ್ಯಕರ್ತರು, ಬಂಧುಗಳು, ಮುಖಂಡರುಗಳು ಮಾತಾಡಬೇಕಾದ್ರೆ ವಿರೋಧ ಪಕ್ಷದ ಯಾಕೆ ಮಾತಾಡಲಿ? ಅವರು ಬಂಡಾಯ ಇದ್ರೂ ಅಷ್ಟೇ, ಹೇಳದೇ ಇದ್ರು ಅಷ್ಟೇ. ನಮ್ಮ ಪಕ್ಷ ಸದೃಢವಾಗಿದೆ, ನಮ್ಮ ಜನ ಆಶೀರ್ವಾದ ಮಾಡ್ತಾರೆ. ಸುಮಾರು ಕಳೆದ ಬಾರಿ 30,000 ಮತ ಕೊಟ್ಟಿದ್ರು, 30,000 ಅಧಿಕ ಮತ ಕೊಟ್ಟಿದ್ರು. ಈ ಸರಿ ನಾನಾದರೂ ಭಾವಿಸ್ತೇನೆ 50,000 ಹೆಚ್ಚು ಅಧಿಕ ಮತಗಳನ್ನು ಕೊಡ್ತಾರೆ ಅಂತ ನಾನಾದರೂ ಭಾವಿಸ್ತೇನೆ. ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಜೆಡಿಎಸ್ ಬಂಡಾಯಗಾರ ರವಿಕುಮಾರ್ ನಾಮಪತ್ರ ಸಲ್ಲಿಸಿದರು.
ಜೆಡಿಎಸ್ ಕಾರ್ಯಕರ್ತರ ಒತ್ತಾಯದ ಮೇರೆಗೆ ಜೆಡಿಎಸ್ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿರುವುದಾಗಿ ಮೇಲೂರು ಬಿಎನ್ ರವಿಕುಮಾರ್ ತಿಳಿಸಿದರು. ಶಿಡ್ಲಘಟ್ಟ ನಗರದ ತಾಲೂಕು ಕಚೇರಿಯಲ್ಲಿ ನಾಮಪತ್ರ ಸಲ್ಲಿಸಿ ಮಾತನಾಡಿದ ರವಿಕುಮಾರ್, ಈ ಬಾರಿಯೂ ಚುನಾವಣೆಯಲ್ಲಿ ಯುವಜನತೆ ಹೆಚ್ಚಾಗಿದ್ದು ಯುವಕರು ಬದಲಾವಣೆಯನ್ನ ಬಯಸುತ್ತಿದ್ದು ನಿಷ್ಠಾವಂತ ಕಾರ್ಯಕರ್ತರು ಹಾಗೂ ಯುವಜನತೆ ಪಕ್ಷದ ಹಿರಿಯ ಮುಖಂಡರ ಒತ್ತಾಯದ ಮೇರೆಗೆ ನಾಮಪತ್ರ ಸಲ್ಲಿಸಿದ್ದು ತಾಲೂಕಿನ ಮತದಾರರು ನನ್ನನ್ನು ಆಶೀರ್ವದಿಸಿ ಗೆಲ್ಲಿಸುವರೆಂದು ನಂಬಿಕೆ ಇದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಚುನಾವಣೆ ಅಧಿಕಾರಿ ಮಲ್ಲಿಕಾರ್ಜುನ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್, ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಶಿವರೆಡ್ಡಿ, ಪಿವಿ ನಾಗರಾಜ್, ಮುಖಂಡರಾದ ಹುಜಗೂರು ರಾಮಣ್ಣ, ಆದಿಲ್ ಪಾಷಾ ಹಾಗೂ ಮುಂತಾದವರು ಹಾಜರಿದ್ದರು. ಗುಬ್ಬಿಯಲ್ಲಿ ದಿಲೀಪ್ ಕುಮಾರ್ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದರು. ನಮ್ಮ ನಾಯಕರು ಎಂದರೆ ಅದು ಯಡಿಯೂರಪ್ಪನವರು ಮಾತ್ರ ಎಂದು ಪಕ್ಷೇತರ ಅಭ್ಯರ್ಥಿ ಎಸ್ ಜೆ ದಿಲೀಪ್ ಕುಮಾರ್ ತಿಳಿಸಿದರು. ಗುಬ್ಬಿಯ ಶ್ರೀ ಚನ್ನಬಸವೇಶ್ವರ ಸ್ವಾಮಿ ದೇವಾಲಯದ ಆವರಣದಿಂದ ಸಾವಿರಾರು ಸಂಖ್ಯೆಯಲ್ಲಿ ದಿಲೀಪ್ ಕುಮಾರ್ ಅವರು ತಾಲೂಕು ಕಚೇರಿಗೆ ಹಸಿರು ಶಾಲು ಹೊದ್ದು ಆಗಮಿಸಿ ತಮ್ಮ ಉಮೇದುವಾರಿಕೆಯನ್ನ ಸಲ್ಲಿಸಿದರು. ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಷ್ಟು ವರ್ಷಗಳಿಂದ ಆಡಳಿತ ಮಾಡುತ್ತಿರುವಂತಹ ಶಾಸಕರು ತಾಲೂಕಿನ ಯಾವುದೇ ಅಭಿವೃದ್ಧಿ ಮಾಡಿಲ್ಲ, ಹಾಗಾಗಿ ತಾಲೂಕಿನ ಜನರೇ ತೀರ್ಮಾನ ಮಾಡಿದ್ದು ಈ ಬಾರಿ ಬದಲಾವಣೆ ಮಾಡುವುದು ಸತ್ಯ ಎಂದರು. ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವುದು ತಾಲೂಕಿನ ರೈತರ ಜೀವನ ಕಂಗಾಲಾಗಿದ್ದು ನೂರಾರು ಕೋಟಿ ಹಣವನ್ನ ಇಂದು ಕೊಳವೆ ಬಾವಿ ಕೊರೆಸಿ ಅವರ ಜೀವನ ಹಾಳು ಮಾಡಿಕೊಂಡಿದ್ದಾರೆ. ತಾಲೂಕಿನ ರೈತರ ಸಮಸ್ಯೆ ಬಗೆಹರಿಸಬೇಕು. ಈ ಬಾರಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಗೆದ್ದು ಬಂದು ತಾಲೂಕಿನಲ್ಲಿ ನಿಜವಾದ ನೀರಗಾಂಠಿಯ ಕೆಲಸ ಹೇಗೆ ಮಾಡಬೇಕು ಎಂಬುದನ್ನ ತಾಲೂಕಿಗೆ ತೋರಿಸುತ್ತೇನೆ. ತಾಲೂಕಿನ ಎಲ್ಲಾ ಕೆರೆಗಳನ್ನು ತುಂಬಿಸುವಂತಹ ಮಹತ್ತರವಾದ ಜವಾಬ್ದಾರಿ ಇದ್ದು ನಿಮ್ಮೆಲ್ಲರ ಆಶೀರ್ವಾದವನ್ನ ಬರುವಂತಹ ಮೇ 12ರಂದು ಚುನಾವಣೆಯಲ್ಲಿ ನನಗೆ ಮತ ನೀಡಬೇಕು ಹಾಗೂ ತಾಲೂಕನ್ನ ಅಭಿವೃದ್ಧಿ ಮಾಡಬೇಕು ಎಂದು ನಿಮ್ಮ ಮುಂದೆ ಬರುತ್ತಿದ್ದೇನೆ ಎಂದರು. ಹೋರಾಟ ಜೀವ ಉಳಿಸ್ಕೊಳಕ್ಕೋಸ್ಕರ ಹೋರಾಟ, ರೈತರು ಪರ ಹೋರಾಟ ಮಾಡಬೇಕಾಗ್ತದೆ. ನಾವು ಪರವಾಗಿ ನೀರಾವರಿ ಹೋರಾಟಕ್ಕಾಗಿ ನಾನು ಈ ತಾಲೂಕಿನಲ್ಲಿ ರಾಜಕೀಯ ಪ್ರವೇಶ ಮಾಡಿದ್ದು, ರೈತರ ಜೀವನ ಕಂಗಾಲಾಗಿದೆ. ಸುಮಾರು 15 ವರ್ಷದಿಂದ ಏನು ಈ ತಾಲೂಕಿನಲ್ಲಿ ನೀರ್ಗಂಟಿ ಅಂತ ಹೇಳಿಸ್ಕೊಂಡು ಓಡಾಡ್ತಾ ಇದ್ದಾರೆ. ನಿಜವಾಗ್ಲೂ ನನಗೊಂದ್ಸರಿ ಆಶೀರ್ವಾದ ಮಾಡಿ, ನೀರ್ಗಂಟಿ ಕೆಲಸ ಏನು ಅಂತ ನಾನು ಮಾಡ್ಕೊಂಡು, ಯಾಕಂದ್ರೆ ನಮ್ಮ ರೈತರು ಇವತ್ತು 100 ಕೋಟಿ ದುಡ್ಡು ಬೋರ್ವೆಲ್ಗೋಸ್ಕರ ಕಳೆದಿದ್ದಾರೆ. ರೈತರ ಜೀವನ ಕಂಗಾಲಾಗಿದೆ, ಬೀದಿ ಪಾಲಾಗಿದೆ ತಾಲೂಕಿನಲ್ಲಿ. ಮತ್ತೆ ಏನು ಹಿಂದುಳಿದ ವರ್ಗದವರಿರ್ಬೋದು, ಎಸ್ಸಿ ಎಸ್ಟಿ ಜನಾಂಗದವರಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಎಲ್ಲ ಜನಾಂಗಗಳಿಗೂ ಲಂಚಮುಕ್ತವಾಗಿ ತಾಲೂಕಿನಲ್ಲಿ ಏನು ಸಲ್ಲಬೇಕು ಪ್ರಾಮಾಣಿಕವಾಗಿ ಕೆಲಸಕ್ಕೆ. ಇಷ್ಟು ವರ್ಷಗಳ ಕಾಲ ತಾಲೂಕಿನಲ್ಲಿ ಹೊಂದಾಣಿಕೆ ರಾಜಕೀಯ ಮಾಡಿಕೊಂಡು ಯಾವುದೇ ಪಕ್ಷವು ಗೆಲುವು ಸಾಧಿಸದೆ 3 ಬಾರಿಯಿಂದ ಒಬ್ಬರಿಗೆ ಅನುಕೂಲ ಮಾಡಿಕೊಡಲಾಗುತ್ತಿದೆ. ಆದರೆ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಮ್ಮ ಮುಂದೆ ಬಂದು ನಿಂತಿದ್ದು ಇಂದು ಸಾವಿರಾರು ಜನರು ಇಲ್ಲಿ ಬಂದಿರುವುದು ನೋಡಿದರೆ ಅರ್ಥವಾಗುತ್ತದೆ ಎಂದರು. ಶಿಡ್ಲಘಟ್ಟದಲ್ಲಿ ರೈತ ಸಂಘ ಹಸಿರು ಸೇನೆ ಘಟಕದ ನೋಂದಣಿ ಕಾರ್ಯಕ್ರಮ ಏರ್ಪಾಡಾಗಿತ್ತು. ರೈತರ ಪರ ಪ್ರೊಫೆಸರ್ ಎಂಟಿ ನಂಜುಣಸ್ವಾಮಿ ನಡೆಸಿದ ಹೋರಾಟಗಳು ಅವಿಸ್ಮರಣೀಯವಾಗಿದ್ದು ಅವರ ಹೋರಾಟದ ಹಾದಿ ನಮಗೆಲ್ಲ ಆದರ್ಶವಾಗಬೇಕು ಎಂದು ಪ್ರೊಫೆಸರ್ ಎಂಡಿ ನಂಜುಣಸ್ವಾಮಿ ಸ್ಥಾಪಿತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ರಾಜ್ಯ ಮುಖಂಡ ಬಿ ನಾರಾಯಣಸ್ವಾಮಿ ಹೇಳಿದರು. ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದ ಶ್ರೀರಾಮ ದೇವಾಲಯದ ಆವರಣದಲ್ಲಿ ಸುಮಾರು 50ಕ್ಕೂ ಹೆಚ್ಚು ಮಹಿಳೆಯರು ಸೇರಿದಂತೆ ಯುವಕ ಯುವತಿಯರು ನಂಜುಣಸ್ವಾಮಿ ಸ್ಥಾಪಿತ ರೈತ ಸಂಘ ಹಾಗೂ ಹಸಿರು ಸೇನೆ ಘಟಕದ ಸದಸ್ಯತ್ವ ನೋಂದಣಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಕಳೆದ 5 ವರ್ಷಗಳ ರಾಜ್ಯ ಸರ್ಕಾರ ಈ ಭಾಗದ ರೈತರಿಗೆ ಕುಡಿಯುವ ನೀರು ಕೊಡುತ್ತೇವೆ ಎಂಬ ಆಶ್ವಾಸನೆ ಬಿಟ್ಟಿದ್ದು ಬಿಟ್ಟರೆ ಬೇರೇನು ಕೆಲಸ ಆಗಿಲ್ಲ. ಇನ್ನೇನು ಚುನಾವಣೆ ಸಮೀಪಿಸುತ್ತಿದೆ ಎಂದಾಗ ಹೆಬ್ಬಾಳ ನಾಗವಾರ ಕೆರೆಯ ಕೊಳಚೆ ನೀರನ್ನ ಈ ಭಾಗದ ಕೆರೆಗಳಿಗೆ ತುಂಬಿಸುವ ಯೋಜನೆ ರೂಪಿಸಿ ರೈತರನ್ನ ಮತ್ತಷ್ಟು ಮೋಸ ಮಾಡಲು ಮುಂದಾಗಿವೆ ಎಂದರು. ಈ ಸಂದರ್ಭದಲ್ಲಿ ತಾಲೂಕಿನ ಸುಮಾರು 50ಕ್ಕೂ ಹೆಚ್ಚು ಯುವಕ ಯುವತಿಯರು ರೈತ ಸಂಘದ ಸದಸ್ಯತ್ವ ಪಡೆದುಕೊಂಡರು. ರೈತ ಸಂಘದ ಜಿಲ್ಲಾಧ್ಯಕ್ಷೆ ಸುಷ್ಮಾ ಶ್ರೀನಿವಾಸ್, ಮುಖಂಡರಾದ ಶ್ರೀನಿವಾಸ್, ನಂಜಪ್ಪ, ಹರೀಶ್, ಸುಧಾಕರ್, ಸುಲೋಚನಮ್ಮ ಮತ್ತಿತರರು ಹಾಜರಿದ್ದರು. ತುಮಕೂರಿನ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷ ತೊರೆದು ಹಲವರು ಜೆಡಿಎಸ್ ಸೇರ್ಪಡೆಯಾದರು. ಇತ್ತೀಚೆಗೆ ಕಾಂಗ್ರೆಸ್ ಪಕ್ಷ ತೊರೆದು ಜೆಡಿಎಸ್ ಸೇರ್ಪಡೆಯಾದ ತುಮಕೂರಿನ ಸೈಯದ್ ಫಯ್ಯಾಜ್ ಅವರ ನೇತೃತ್ವದಲ್ಲಿ ನೂರಾರು ಜನ ಕಾರ್ಯಕರ್ತರು ಕಾಂಗ್ರೆಸ್ ತ್ಯಜಿಸಿ ಜೆಡಿಎಸ್ಗೆ ಸೇರ್ಪಡೆಯಾದರು. ನಗರಪಾಲಿಕೆ ಸದಸ್ಯ ಸೈಯದ್ ನಯ್ಯ ಸಹೋದರ ಸೈಯದ್ ಫಯ್ಯಾಜ್ ಇತ್ತೀಚೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಸಮ್ಮುಖದಲ್ಲಿ ಜೆಡಿಎಸ್ ಸೇರ್ಪಡೆಯಾಗಿದ್ದರು.
ಶುಕ್ರವಾರ ಸಂಜೆ ಜಿಲ್ಲಾ ಜೆಡಿಎಸ್ ಕಚೇರಿಯಲ್ಲಿ ನಗರ ಜೆಡಿಎಸ್ ಅಭ್ಯರ್ಥಿ ಗೋವಿಂದರಾಜು ಅವರ ಸಮ್ಮುಖದಲ್ಲಿ ನೂರಾರು ಜನ ಪಕ್ಷ ಸೇರ್ಪಡೆಯಾದರು. ಇವರಲ್ಲಿ ನಗರದ ತರಕಾರಿ ಮಾರುಕಟ್ಟೆ ವ್ಯಾಪಾರಿಗಳ ಸಂಘದ ಅಧ್ಯಕ್ಷ ರಘುರಾಮ್ ಕೂಡ ಸೇರಿದ್ರು. ಮುಖಂಡರಾದ ಅಸ್ಲಂ ಪಾಷಾ, ಸೈಯದ್ ನೂರ್ದಿಲ್ ಶಾ ಬೇಗಂ ಮತ್ತಿತರರು ಜೆಡಿಎಸ್ ಪಕ್ಷಕ್ಕೆ ಸೇರ್ಪಡೆಯಾದರು. ಸೈಯದ್ ಫೈಯಾಜ್ ಅವರನ್ನ ಜಿಲ್ಲಾ ಜೆಡಿಎಸ್ ಜಂಟಿ ಕಾರ್ಯದರ್ಶಿಯಾಗಿ ಪಕ್ಷ ನೇಮಿಸಿದ್ದು ಮುಖಂಡ ಗೋವಿಂದರಾಜು ನೇಮಕಾತಿ ಪತ್ರ ವಿತರಿಸಿದರು. ಬಂಗಾರಪೇಟೆ ಕ್ಷೇತ್ರಕ್ಕೆ ಬಿಜೆಪಿಯ ವೆಂಕಟಮುನಿಯಪ್ಪ, ಜೆಡಿಎಸ್ನ ಮಲ್ಲೇಶ್ ಬಾಬು ನಾಮಪತ್ರ ಸಲ್ಲಿಸಿದರು. 2018 ವಿಧಾನಸಭಾ ಚುನಾವಣೆಯ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಬಿಜೆಪಿ ಪಕ್ಷದಿಂದ ಮಾಜಿ ಶಾಸಕ ವೆಂಕಟ ಮುನಿಯಪ್ಪ ಮತ್ತು ಜೆಡಿಎಸ್ ಪಕ್ಷದಿಂದ ಮಲ್ಲೇಶ್ ಬಾಬು ತನ್ನ ಅಪಾರ ಬೆಂಬಲಿಗರೊಂದಿಗೆ ನಾಮಪತ್ರ ಸಲ್ಲಿಸಿದರು. ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷವು ಅಪಾರ ಬೆಂಬಲಿಗರೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ವೆಂಕಟ ಮುನಿಯಪ್ಪ ತೆರೆದ ವಾಹನದಲ್ಲಿ ರೋಡ್ ಶೋ ನಡೆಸಿದರೆ ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರನ್ನ ಕಾರ್ಯಕರ್ತರು ತನ್ನ ಹೆಗಲ ಮೇಲೆ ಕೂರಿಸಿಕೊಂಡು ರೋಡ್ ಶೋ ನಡೆಸಿದರು. ಬಿಜೆಪಿ ಪಕ್ಷದ ಅಭ್ಯರ್ಥಿ ವೆಂಕಟ ಮುನಿಯಪ್ಪರವರು ನಾಮಪತ್ರ ಸಲ್ಲಿಸಿ ಮಾತನಾಡಿ, ಈ ಬಂಗಾರಪೇಟೆಯ ಶಾಸಕ ಎಸ್ ಎನ್ ನಾರಾಯಣಸ್ವಾಮಿ ಹಿಟ್ಲರ್ನಂತೆ ವರ್ತಿಸುತ್ತಿದ್ದಾರೆ. 1,300 ಕೋಟಿ ತಂದು ಅಭಿವೃದ್ದಿ ಮಾಡಿದ್ದೇನೆ ಎಂದು ಹೇಳುತ್ತಾರೆ. ಪಟ್ಟಣ ಪ್ರದೇಶ ಅಭಿವೃದ್ದಿ ಹೊಂದಿದರೆ ಸಾಲದು, ಗ್ರಾಮೀಣ ಪ್ರದೇಶವು ಅಭಿವೃದ್ದಿ ಶೂನ್ಯವಾಗಿದೆ ಎಂದು ಎಸ್ ಎ ನಾರಾಯಣಸ್ವಾಮಿರವರನ್ನ ತರಾಟೆಗೆ ತೆಗೆದುಕೊಂಡರು. ಅವರು ಎಲ್ಲರನ್ನೂ ನೋಡಿ ನಾನು ಮತ್ತು ಎಂ ನಾರಾಯಣಸ್ವಾಮಿ ಜೊತೆಯಲ್ಲಿ ಇಬ್ಬರು ಕೂಡ ಬಹಳ ಅದ್ದೂರಿಯಾಗಿ ಎಲ್ಲರನ್ನೂ ಜನರು ಮನ ಮಾಡಿಕೊಂಡು ಅವತ್ತು ಕೊಡ್ತಕ್ಕಂಥ ಅವ್ರ ನಿದರ್ಶನ ತಮಗೆಲ್ಲ ಗೊತ್ತಿದೆ. ಬಂಗಾಪಟ್ಟಣದಲ್ಲಿ ಇವತ್ತು ಬಿಜೆಪಿ ಕಾರ್ಯಕರ್ತರು ಗಟ್ಟಿದ್ದಾರೆ. ಬಿಜೆಪಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದೀವಿ, ಬಿಜೆಪಿ ತಾಲೂಕು ಪಂಚಾಯತ್ ಅಧ್ಯಕ್ಷರಿದ್ದೀವಿ, ಸದಸ್ಯರಿದ್ದೀವಿ, ಎಪಿಎಂಸಿ ನಾವಿದ್ದೀರಿ, ಎಪಿಎಂಸಿನೂ ಸಿದ್ದೀರಿ, ಮತ್ತೆ ಜಿಲ್ಲಾ ಪರಿಷತ್ ಸದಸ್ಯರಿದ್ದೀರಿ, ಗ್ರಾಮ ಪಂಚಾಯತಿ ಸದಸ್ಯರಿದ್ದೀರಿ. ಜೆಡಿಎಸ್ ಪಕ್ಷದ ಅಭ್ಯರ್ಥಿ ಮಲ್ಲೇಶ್ ಬಾಬು ಮಾತನಾಡಿ, ಈ ಬಾರಿ ಕ್ಷೇತ್ರದ ಜನ ಕುಮಾರಸ್ವಾಮಿ ಅವರನ್ನ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು ಎಂದು ತೀರ್ಮಾನ ತೆಗೆದುಕೊಂಡಿದ್ದಾರೆ. ಹಾಗಾಗಿ ಕ್ಷೇತ್ರದ ಜನ ನನ್ನನ್ನು ಶಾಸಕನಾಗಿ ಆಯ್ಕೆ ಮಾಡುತ್ತಾರೆ ಎಂದು ಹೇಳಿದರು. ಸ್ಪರ್ಧೆ ಸ್ಪರ್ಧೆ ಇವಾಗ ಕಾಂಗ್ರೆಸ್ ಬಿಜೆಪಿ ಎರಡೂ ಇದೆ, ತ್ರಿಕೋಣ ಸ್ಪರ್ಧೆ ಆಗುತ್ತೆ. ಆಶೀರ್ವಾದ ನಮ್ಮ ಮೇಲಿದೆ, ಬಿಜೆಪಿ ಗ್ಯಾರಂಟಿ. ಜನತಾದಳ ಪಕ್ಷ ಕೆಲಸಕ್ಕೆ ಜನ ಜೊತೆಯಲ್ಲಿದ್ದಾರೆ. ಮುಖ್ಯಮಂತ್ರಿ ಮಾಡಲು, ಕುಮಾರಣ್ಣನ್ ಮಾಡಲು ಜನ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ, ಅದು ಗ್ಯಾರಂಟಿ ಆಗೇ ಆಗುತ್ತೆ. ಕೆಜಿಎಫ್ ಕ್ಷೇತ್ರಕ್ಕೆ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಗಗನ ಸುಕನ್ಯಾ ನಾಮಪತ್ರ ಸಲ್ಲಿಸಿದರು. 2018 ವಿಧಾನಸಭಾ ಚುನಾವಣೆಯ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಿಂದ ಕರ್ನಾಟಕ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಸ್ಪರ್ಧಿಸುತ್ತಿದ್ದೇನೆ ಎಂದು ಗಗನ ಸುಕನ್ಯಾ ತಿಳಿಸಿದರು. ಕ್ಷೇತ್ರದಲ್ಲಿ 10 ವರ್ಷಗಳ ಹಿಂದೆ ಶಾಸಕರಾಗಿ ಆಯ್ಕೆಯಾದ ವೈ ಸಂಪಂಗಿರವರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಕ್ಷೇತ್ರದ ಅಭಿವೃದ್ದಿಯನ್ನ ಮಾಡದೆ ಲಂಚ ಪ್ರಕರಣವೊಂದರಲ್ಲಿ ಸಿಕ್ಕಿ ನ್ಯಾಯಾಲಯವು ಅವರಿಗೆ ಜೈಲು ಶಿಕ್ಷೆಯನ್ನ ವಿಧಿಸಿದರೂ ಜಾಮೀನಿನ ಮೇಲೆ ಹೊರಗೆ ಬಂದಿರುತ್ತಾರೆ. ಇವರ ಭ್ರಷ್ಟತೆ ಎಷ್ಟಿದೆ ಎಂದರೆ 2013 ಇವರಿಗೆ ಬಿಜೆಪಿ ಪಕ್ಷವು ಟಿಕೆಟ್ ನೀಡದಿದ್ದಾಗ ತಮ್ಮ ತಾಯಿಯವರಾದ ವೈ ರಾಮಕರವರನ್ನ ಸ್ಪರ್ಧಿಸುವಂತೆ ಮಾಡಿ ಅವರನ್ನ ಗೆಲ್ಲಿಸುವ ಮೂಲಕ ಮತ್ತೆ ತಮ್ಮ ಚಾಳಿ ಮುಂದುವರಿಸುತ್ತಿದ್ದಾರೆ ಎಂದು ಆರೋಪಿಸಿದರು. ಇವರ 10 ವರ್ಷಗಳ ಅವಧಿಯಲ್ಲಿ ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ದಿ ಕೆಲಸಗಳು ನಡೆದಿರುವುದಿಲ್ಲ ಮತ್ತು ಕೆಎಚ್ ಮುನಿಯಪ್ಪರವರು 7 ಬಾರಿ ಸಂಸದರಾದರೂ ಸಹ ಜಿಲ್ಲೆಗೆ ಏನೊಂದು ಅಭಿವೃದ್ದಿ ಮಾಡದೆ ಈಗ ತಮ್ಮ ಪುತ್ರಿಯನ್ನ ಕೆಜಿಎಫ್ ವಿಧಾನಸಭಾ ಕ್ಷೇತ್ರದಲ್ಲಿ ಕಣಕ್ಕಿಳಿಸುವ ಮೂಲಕ ಮತ್ತೆ ಅಧಿಕಾರದ ದಾಹವನ್ನ ಹೊಂದಿದ್ದಾರೆ. ಇವರಿವರ ಕುಟುಂಬ ರಾಜಕಾರಣದಿಂದ ಕ್ಷೇತ್ರದ ಜನತೆ ಬೇಸತ್ತಿದ್ದು ಬದಲಾವಣೆ ಬಯಸಿದ್ದಾರೆ. ಹೀಗಾಗಿ ತಾವು ಕರ್ನಾಟಕ ಜನತಾ ಪಕ್ಷದ ವತಿಯಿಂದ ಸ್ಪರ್ಧಿಸುತ್ತಿದ್ದು ಈ ಬಾರಿ ಜನತೆ ನನಗೆ ಆಶೀರ್ವಾದ ಮಾಡುತ್ತಾರೆ ಎಂಬ ವಿಶ್ವಾಸವಿದೆ. ಓರ್ವ ಹೆಣ್ಣು ಮಗಳು ಕ್ಷೇತ್ರಕ್ಕೇನಾದರೂ ಕಿಂಚಿತ್ತು ಸೇವೆ ಮಾಡಬೇಕೆಂಬ ಅಧ್ಯಮ ಆಸೆಯಿಂದ ಕಣಕ್ಕಿಳಿಯಲು ನಿರ್ಧರಿಸಿದ್ದು ನಾಮಪತ್ರವನ್ನ ಸಹ ಸಲ್ಲಿಸಿರುತ್ತೇನೆ. ಈ ಬಾರಿ ವಿಜಯಮಾಲೆ ನನ್ನದು ಎಂಬ ವಿಶ್ವಾಸವಿದೆ ಎಂದರು. ಕೆಜೆಪಿ ಪಾರ್ಟಿ ನಮ್ಮ ಇವರು ನಮ್ಮ ಅಧ್ಯಕ್ಷರು ಪದ್ಮನಾಭ ಪ್ರಸನ್ನ ಅನ್ಬಿಟ್ಟು ಅವ್ರು ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈಗ ಏನಾಗಿದೆ ಅಂದರೆ ಕೆಜೆಪಿ ಕ್ಷೇತ್ರದಲ್ಲಿ ಏನು ಕೆಲಸಗಳಾಗಿಲ್ಲ. ಇವರು ಕೆಎಚ್ ಮುನಿಯಪ್ಪ ಅವ್ರು 35 ವರ್ಷದಿಂದನೂ ಏನು ಮಾಡಲಿಲ್ಲ. ಅವ್ರ ಮಗಳು ಬಂದಿದ್ದಾರೆ. ಈಗ ಅವ್ರಿಗೆ ಬೇಕು ರಾಜಕಾರಣ, ಅವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬೇಕು ಅಂತ ಅವ್ರು ಇದು ಮಾಡ್ತಾರೆ. ನಮಗೂ ಒಂದು ಅವಕಾಶ ಬೇಕು ಅಂತ ನಾವು ಬಂದಿದ್ದೀವಿ. ಮತ್ತು ಕೆಜಿಎಫಲ್ಲಿ ತುಂಬ ಸಮಸ್ಯೆ ಇದೆ, ತುಂಬ ಎಜುಕೇಷನ್ ಆಗಿದೆ ಮಕ್ಕಳಿಗೆ, ಅವ್ರಿಗೆ ಯಾರಿಗೂ ಕೆಲಸಗಳಿಲ್ಲ ಮತ್ತು ಫ್ಯಾಕ್ಟ್ರೀಸ್ ಇಲ್ಲ,
ಆ ತರ ಎಲ್ಲ ನಾವು ಮಾಡಬೇಕು ಅಂತ ಬಂದಿದ್ದೀವಿ. ಮುಂದಕ್ಕೆ ಅವ್ರಿಗೆ ಒಂದು ಅವಕಾಶ, ನಮಗೊಂದು ಅವಕಾಶ ಮಾಡಿಕೊಟ್ರೆ ಮುಂದಕ್ಕೆ ನಾವು ಅವ್ರಿಗೆ ಏನ್ ಬೇಕೋ ನಾವು ಮಾಡ್ತೀವಿ, ಜನಗಳಿಗೆ ಕೆಲಸ ಮಾಡ್ತೀವಿ ಸರ್. ಇಲ್ಲಿಗೆ ಅಮೋಘ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಇದುವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಕೆಆರ್ ಪಾಲಾಕ್ಷ. ಸ್ಥಳೀಯ ಸುದ್ದಿಗಾಗಿ ತಪ್ಪದೇ ವೀಕ್ಷಿಸಿ ಅಮೋಘ ವಾರ್ತೆಗಳು.